ಈ ನಡುವೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ರಣತಂತ್ರ ಶುರುವಾಗಿದೆ ದೆಹಲಿಯಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದೆ ರಾಜ್ಯ ನಾಯಕರೊಂದಿಗೆ ಕಾಂಗ್ರೆಸ್ ವರಿಷ್ಠರು ಸರಣಿ ಸಭೆಯನ್ನ ನಡೆಸುತ್ತಾರೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ರಣತಂತ್ರ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯತಾ ಇದೆ ನಡೆಯುತ್ತೆ ಇವತ್ತು ರಾಜ್ಯ ನಾಯಕರೊಂದಿಗೆ ಕಾಂಗ್ರೆಸ್ ವರಿಷ್ಠರು ಸರಣಿ ಸಭೆಯನ್ನ ಮಾಡುತ್ತಾರೆ 38 ನಾಯಕರು 34 ಸಚಿವರ ಜೊತೆ ಮ್ಯಾರಥಾನ್ ಮೀಟಿಂಗ್ ಇಷ್ಟು ಜನರನ್ನ ದೆಹಲಿಗೆ ಕರೆಸಿಕೊಂಡಿದ್ದಾರೆ ಅಂತಂದ್ರೆ ಅದು ಸಣ್ಣ ಪುಟ್ಟ ಮೀಟಿಂಗ್ ಅಂತೂ ಖಂಡಿತ ಆಗೋದಕ್ಕೆ ಸಾಧ್ಯ ಇಲ್ಲ ಮಧ್ಯಾಹ್ನ 3 ಗಂಟೆಗೆ ನಡೆಯುತ್ತೆ ಈ ಸಭೆ ಎರಡು ಹಂತಗಳಲ್ಲಿ ಸಭೆ ನಡೆಯುತ್ತೆ ಅಂದ್ರೆ ಕೇವಲ ಒಂದು ವಿಚಾರ ಅಂತಾನೆ ಅಲ್ಲ ಮುಖ್ಯವಾಗಿರತಕ್ಕಂತದ್ದು ಲೋಕಸಭಾ ಚುನಾವಣೆಗೆ ತಯಾರಿ ಇದರ ಜೊತೆಗೆ ಇನ್ನೊಂದಷ್ಟು ಅಜೆಂಡಾಗಳು ಕೂಡ ಇದೆ ಅದೆಲ್ಲವನ್ನ ಸರಿಪಡಿಸೋದಕ್ಕೆ ಅಂತ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ವೇಣುಗೋಪಾಲ್ ಇವರ ನೇತೃತ್ವದಲ್ಲಿ ರಾಜ್ಯದ 34 ಜನ ಸಚಿವರು 38 ಜನ ನಾಯಕರು ಎಲ್ಲ ಸೇರಿಕೊಂಡು ಈ ಮ್ಯಾರಥಾನ್ ಸಭೆಯನ್ನ ಇವತ್ತು ನಡೆಸುತ್ತಾ ಇದ್ದಾರೆ ಎಲ್ಲರಿಗೂ ಬುಲಾವ್ ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ಭಾಗವಾಗಿಲ್ಲದವರು ಕೂಡ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಆಗಿರಬಹುದು ಅಥವಾ ಲಕ್ಷ್ಮಣ ಸವದಿ ಶಾಸಕರು ಜಗದೀಶ್ ಶೆಟ್ಟರ್ ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲರಿಗೂ ಕೂಡ ಇದನ್ನ ಆಮಂತ್ರಣವನ್ನು ಕೊಟ್ಟಿದ್ದಾರೆ ಇವರೆಲ್ಲರೂ ದೆಹಲಿಗೆ ಹೋಗ್ತಾ ಇದ್ದಾರೆ ಹೋಗಿದ್ದಾರೆ ಇವತ್ತಿನ ಸಭೆಯಲ್ಲಿ ಲೋಕಸಭೆಗೆ ಟಾರ್ಗೆಟ್ ಫಿಕ್ಸ್ ಮಾಡೋದು ಸಮನ್ವಯ ಸಮಿತಿ ರಚನೆ ಬೇಕಾ ಬೇಡವಾ ಶಾಸಕರ ಅಸಮಾಧಾನ ಶಮನ ಕಾಂಗ್ ಮತ್ತೆ ನಿಗಮ ಮಂಡಳಿಗಳ ನೇಮಕಾತಿ ಬಿಜೆಪಿ ಕಾಲದ ಹಗರಣದ ತನಿಖೆ ಚರ್ಚೆ ಇವೆಲ್ಲವೂ ಕೂಡ ಮೇನ್ ಅಜೆಂಡಾಗಳು ಪಕ್ಷದ ಸಭೆ ಇದೆ ಪಕ್ಷದ ಸಭೆ ಎಲ್ಲಾ ಲೀಡರ್ಸ್ ಬರ್ತಾ ಇದ್ದಾರೆ ಸುಮಾರು 37 38 ಜನ ಲೀಡರ್ಸ್ ಗೆಲ್ಲ ನಾವು ಇನ್ವೈಟ್ ಮಾಡಿದ್ವಿ ಮುಂದಿನ ಚುನಾವಣೆ ಬಗ್ಗೆ ಎರಡು ಮೂರು ಸಭೆಗಳು ನಡೆಯುತ್ತದೆ ಅದಾದ ಮೇಲೆ ಪ್ರೋಗ್ರೆಸ್ ಏನು ಅಂತ ನಿಮಗೆ ತಿಳಿಸ್ತೇನೆ ಮಿನಿಸ್ಟರ್ ಜೊತೆ ಸಭೆ ಅದು ದಟ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಇದು ಈಗ ನಮ್ಮ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಜವಾಬ್ದಾರಿ ತೆಗೆದುಕೊಳ್ಬೇಕು ಜನರಿಗೆ ಅವರಿಗೆಲ್ಲ ಕಂಪ್ಲೀಟ್ ನಮ್ಮ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಮಾಡಬೇಕು ಜನರ ಹತ್ರ ಹೋಗಬೇಕು ನಾವೆಲ್ಲ ಪಕ್ಷ ಇಂಪಾರ್ಟೆಂಟು ಆ ದೃಷ್ಟಿಯಿಂದ ಎಲ್ಲ ಪಾರ್ಟಿ ಲೀಡರ್ಸ್ನು ಕರೆದಿದ್ದಾರೆ ಮಿನಿಸ್ಟರ್ಸೇ ರಿಕ್ವೆಸ್ಟ್ ಮಾಡಿಕೊಂಡಿದ್ದು ನಮ್ಗೆ ಇಂಡಿವಿಜುವಲ್ ಟೈಮ್ ಕೊಡಿ ನಮಗೆ ನಮ್ಮ ನಾಯಕರುಗಳನ್ನ ಭೇಟಿ ಮಾಡಬೇಕು ಯಾಕೆಂದರೆ ಬೆಂಗಳೂರಲ್ಲಿ ನಾವು ಭೇಟಿ ಮಾಡೋಕ್ಕೆ ಅವಕಾಶ ಕೊಡೋಕೆ ಆಗಲಿಲ್ಲ ಎಲ್ಲರಿಗೂ ಕೂಡ ಸೊ ಎರಡು ಆಗದಾಗ ಆಗ್ತದೆ ಅಂತೇಳಿ ಇವತ್ತು ಅವ್ರನ್ನ ಆಹ್ವಾನಕ್ಕೆ ಕರೆದಿದ್ದಾರೆ